ಮೊದಲನೆಯ ಪ್ರಶ್ನೆ, ವಿದೇಶಿಯರ ತಲೆ ಕೂದಲು ಬ್ರೌನಾಗಿರಲು ಮುಖ್ಯ ಕಾರಣವೇನು? ಎ ಅವರ ಆಹಾರ ಕ್ರಮ, ಬಿ ಜೀವನ ಶೈಲಿ, ಸಿ ಅನುವಂಶೀಯತೆ, ಡಿ ವಿಟಮಿನ್ ಕೊರತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀವನ ಶೈಲಿ. ಎರಡನೆಯ ಪ್ರಶ್ನೆ, ವೀರ್ಯದ ಅರಿವನ್ನು ನಿಲ್ಲಿಸಿದರೆ ಯಾವ ಸಮಸ್ಯೆ ಬರುತ್ತದೆ? ಎ ಮೂತ್ರಪಿಂಡದ ಬಾವು, ಬಿ ಊತ, ಸಿ ವೀರ್ಯನಾಶ, ಡಿ ಬಂಜೆತನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡದ ಬಾವು. ಮೂರನೆಯ ಪ್ರಶ್ನೆ, ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆ ಬರಲು ಮುಖ್ಯ ಕಾರಣವೇನು? ಎ ದೇಹ ಅಲಸ್ಯದಿಂದ, ಬಿ ವಾತಾವರಣದಿಂದ, ಸಿ ಸುಸ್ತಿನಿಂದ, ಡಿ ಹೆಚ್ಚು ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚಾಗಿ ತಿನ್ನುವುದರಿಂದ. ನಾಲ್ಕನೆಯ ಪ್ರಶ್ನೆ, ಬಿಸಿ ನೀರಿಗೆ ನಿಂಬೆ ರಸವನ್ನು ಹಿಂಡಿ ಕುಡಿಯುವುದರಿಂದ ಏನು ಉಪಯೋಗ? ಎ ದೇಹ ಶುದ್ಧವಾಗುತ್ತದೆ, ಬಿ ಕರುಳು ಆರೋಗ್ಯ, ಸಿ ಆಹಾರ ವಿಭಜನೆ ಆಗುತ್ತದೆ, ಡಿ ಹೊಟ್ಟೆ ಶುದ್ಧವಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕರುಳು ಆರೋಗ್ಯ. ಐದನೆಯ ಪ್ರಶ್ನೆ, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು? ಎ ಲಡಾಖ್, ಬಿ ಬಿಹಾರ, ಸಿ ಕೇರಳ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಆರನೆಯ ಪ್ರಶ್ನೆ, ಕೊಂಬೆಗಳ ಮೂಲಕ ಮಣ್ಣಿಗೆ ಬೇರುಗಳನ್ನು ಕಳಿಸುವಂತಹ ಮರ ಯಾವುದು? ಎ ಹಲಸಿನ ಮರ, ಬಿ ಆಲದ ಮರ, ಸಿ ಬೇವಿನ ಮರ, ಡಿ ನುಗ್ಗೆಯ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ. ಏಳನೆಯ ಪ್ರಶ್ನೆ, ಆಹಾರ ಬೇಗನೆ ಜೀರ್ಣವಾಗಲು ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಆಪಲ್, ಸಿ ಪಪಾಯ, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಎಂಟನೆಯ ಪ್ರಶ್ನೆ, ಜೋಗ ಜಲಪಾತವು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಎ ಕಾವೇರಿ, ಬಿ ಗಂಗಾ ನದಿ, ಸಿ ನೇತ್ರಾವತಿ ನದಿ, ಡಿ ಶರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ನದಿ. ಒಂಬತ್ತನೆಯ ಪ್ರಶ್ನೆ, ಭಾರತದ ಅತಿ ಉದ್ದವಾದ ರೈಲ್ವೆ ನಿಲ್ದಾಣ ಯಾವುದು? ಎ ಬೆಂಗಳೂರು, ಬಿ ಚೆನ್ನೈ, ಸಿ ಖರಗ್ಪುರ, ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಖರಗ್ಪುರ. ಹತ್ತನೆಯ ಪ್ರಶ್ನೆ, ರೋಲ್ಸ್ ರಾಯ್ಸ್ ಕಾರು ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಎ ಭೂತಾನ್, ಬಿ ಅಮೇರಿಕಾ, ಸಿ ಇಟಲಿ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್.